ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಭಾರತ ರತ್ನ ಸ್ವಾಮಿ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಟ್ರಸ್ಟ್ ಪ್ರತಿಷ್ಠಾಪನಾ ಟ್ರಸ್ಟ್ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಅಖಿಲ ಕರ್ನಾಟಕ ಮಕ್ಕಳ ಸಾಹಿತ್ಯ ಮತ್ತು ಸಂಸ್ಕೃತ 9ನೇ ಸಮ್ಮೇಳನವನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ಸಾರಥ್ಯವನ್ನು ರಮೇಶ್ ಸುರವೆ ಅವರು ಹಾಗೂ ಗಡಾದವರು ವಹಿಸಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾದಂತಹ ಒಂದು ಬಾಲ ಮಕ್ಕಳ ಕಲ್ಯಾಣ, ಮಕ್ಕಳಿಗೆ ಸಂಸ್ಕೃತಿಯನ್ನು ಕೊಡಬೇಕಾದರೆ ಒಬ್ಬ ಗುರು ಬೇಕಾಗಿರುತ್ತಾನೆ. ಆ ಪರಂಪರೆಯಲ್ಲಿ ಆ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಆ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ನಡೆಸಿಕೊಡುತ್ತಾರೆ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳಾಗಿರ್ಬೋದು, ನೇರೂಜಿಯವರಾಗಿರ್ಬೋದು, ಮಕ್ಕಳಿಗೋಸ್ಕರವಾಗಿ ಮಕ್ಕಳೇ ದೇವರು, ಆ ಮಕ್ಕಳ ಸಂಪತ್ತನ್ನು ನಾವು ಯಾವಾಗಲೂ ಸಹಕರಿಸಿಕೊಂಡು ಅವರಿಗೆ ಜ್ಞಾನ ಸಂಸ್ಕೃತಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಇವತ್ತಿನ ದಿವಸವಾದರೂ ಸಾಕಷ್ಟು ಡಿ ವಿ ಜಿಯವರು ಹೇಳಿದ ಹಾಗೆ ವಿದ್ಯಾ ಬಂತು ವಿನಯ ಹೋಯಿತು. ವಿದ್ಯಾ ಸಾಕಷ್ಟು ಬಂದರೂ ಸಹಿತವಾಗಿ ವಿನಯ ಬಹಳ ಕಮ್ಮಿ ಆಗಿರುತ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಮನೆಯ ತಾಯಿಯಂದರಾದಂಥವರು ಅದನ್ನು ವಹಿಸಬೇಕಾಗ್ತದೆ. ಯಾಕಂದರೆ ಮನೆಯೇ ಮೊದಲ ಪಾಠಶಾಲೆ. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅನ್ನುವಂತೆ ಎಲ್ಲ ಈ ಒಂದು ಸಾಹಿತ್ಯವನ್ನು ಮಕ್ಕಳಿಗೆ ನಾವು ಸಂಸ್ಕೃತಿಯನ್ನು ಮೊದಲೇ ಕಲಿಸಿಕೊಡಬೇಕಾಗ್ತದೆ. ಅಂತಹ ನಿಟ್ಟಿನಲ್ಲಿ ಮಕ್ಕಳ ತಾಯಿಯಂದರು ಆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಎಲ್ಲ ನಾಡಿನ ಅತ್ಯಂತ ಮಕ್ಕಳು ಈ ವಾಣಿಯನ್ನು ಕೇಳಿದವರೆಲ್ಲರೂ ತಾಯಿಯಂದರು ಮಕ್ಕಳಿಗೆ ಆ ಸಂಸ್ಕೃತಿಯನ್ನು ಕಲಿಸಬೇಕು. ತಾಯಿ ತಂದೆ ಬಂಧು ಬಳಗ ಆಚಾರ ವಿಚಾರ ಸಂಸ್ಕೃತಿಯನ್ನು ಕಲಿಸುವುದರ ಮುಖಾಂತರವಾಗಿ ಇವತ್ತಿನ ಈ ವಿದ್ಯುನ್ಮಾನದಲ್ಲಿ ಬಹಳ ಕೆಟ್ಟ ಹೋದಂಥ ಸ್ಥಳದಲ್ಲಿ ಇವತ್ತಿನ ದಿವಸ ಮಕ್ಕಳಿಗೆ ನಾವು ಸಂಸ್ಕೃತಿಯನ್ನು ಕೊಡಲೇಬೇಕಾಗ್ತದೆ. ಅಂತಹ ಒಂದು ವಿಚಾರವನ್ನು ರಮೇಶ್ ಸುರವೆಯವರು ಈ ನಮ್ಮ ಕರ್ನಾಟಕದ ರಾಜಧಾನಿಯಲ್ಲಿ ಹೃದಯ ಭಾಗದಲ್ಲಿರುವಂತಹ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಾರೆ. ಅಂತಹ ಒಂದು ವಿಚಾರವನ್ನು ಇವತ್ತಿನ 3 ದಿವಸಗಳ ಪರ್ಯಂತರವಾಗಿ ನಡೀತದೆ. ಅದರ ಸಾನ್ನಿಧ್ಯವನ್ನು ಸಹಿತವಾಗಿ ಚಿಪ್ಪಲಕಟ್ಟೆಯ ಬಾಳೆಹೊನ್ನೂರು ಶಾಖಾ ಹಿರೇಮಠದ ಕಲ್ಮೇಶ್ವರ ಮಹಾಸ್ವಾಮಿಗಳು ವಹಿಸಿರುತ್ತಾರೆ. ಕಲ್ಮೇಶ್ವರ ಮಹಾಸ್ವಾಮಿಗಳು ಸದಾವಕಾಲ ಸದಾ ಜನರಿಗೋಸ್ಕರವಾಗಿ ಜನರೇ ಮಾತೃ ದೇವೋಭವ ಪಿತೃ ದೇವೋ ಅನ್ನುವಂತೆಯೇ ಎಲ್ಲ ಭಕ್ತರ ವೃಂದಕ್ಕೂ ನನ್ನ ಅನಂತಕೋಟಿ ಶರಣು ಶರಣಾರ್ಥಿಗಳು. ನಮಸ್ಕಾರ, ನಾನು ಶಿವಕುಮಾರ್ ಭೋಜಿಶೆಟ್ಟರ್ ಅಂತ. ನಾನೊಬ್ಬ ಹಿರಿಯ ಪತ್ರಕರ್ತ. ನಾಡಿನ ಅತ್ಯಂತ ಹಳೆಯ ಪತ್ರಿಕೆಯಾದ ಸಂಯುಕ್ತ ಕನ್ನಡದಲ್ಲಿ 35 ವರ್ಷಗಳ ಕಾಲ ಸಂಪಾದಕೀಯ ವಿಭಾಗದ ಪ್ರಮುಖ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೀನಿ. ವಿಜಯ ಕರ್ನಾಟಕದಲ್ಲಿ ಕೂಡ ಜಂಟಿ ಸಂಪಾದಕವಾಗಿ ಕೆಲಸ ಮಾಡಿದ್ದೀನಿ. ವಿಜಯವಾಣಿಯಲ್ಲಿ ಕೂಡ ಜಂಟಿ ಸಂಪಾದಕವಾಗಿ ಕೆಲಸ ಮಾಡಿದ್ದೀನಿ. ಸುವರ್ಣ ಟೈಮ್ಸ್ ಆಫ್ ಕರ್ನಾಟಕದ ಸಂಪಾದಕನಾಗಿಯೂ ಬೆಂಗಳೂರಿನಲ್ಲಿ ಕೆಲಸ ಮಾಡಿ ಈಗ ಫ್ರೀಲಾನ್ಸ್ ಜರ್ನಲಿಸ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರಮೇಶ್ ಸುರಮೆ ಅವರು ಅತ್ಯಂತ ಸಂಘಟಕರು, ಅತ್ಯಂತ ಕಷ್ಟಜೀವಿಗಳು, ಶ್ರಮಜೀವಿಗಳು. ಹಿಡಿದ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿ ಜನಸೇವೆ, ಹಿರಿಯ ಪತ್ರಕರ್ತರಿಗೆ, ಕಲಾವಿದರಿಗೆ, ಸಂಗೀತಗಾರರಿಗೆ, ಇಡೀ ರಾಜ್ಯದ ಎಲ್ಲ ಪ್ರಮುಖ ಸಾಧಕರನ್ನು ಗುರುತಿಸಿ ವಿಶ್ವೇಶ್ವರಯ್ಯ ಟ್ರಸ್ಟ್ ಮಾಡಿ ವಿಶ್ವೇಶ್ವರಯ್ಯ ಟ್ರಸ್ಟ್ನಿಂದ ಹಲವಾರು ಸಾಧಕರನ್ನು ಗುರುತಿಸಿ ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಲವಾರು ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಬೇರೆ ಬೇರೆ ಪ್ರಶಸ್ತಿಗಳು ಬರುವ ಮುನ್ನವೇ ಇವರು ಅವ್ರನ್ನೆಲ್ಲ ಗುರುತಿಸಿ ವಿಶ್ವೇಶ್ವರಯ್ಯ ಟ್ರಸ್ಟ್ನಿಂದ ಅವರು ಹಲವಾರು ಜನರಿಗೆ, ನೂರಾರು ಜನರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಾವಿರಾರು ಜನ ಕಲಾವಿದರನ್ನು, ಸಾಹಿತಿಗಳನ್ನು, ಜಾನಪದ ಕ್ಷೇತ್ರದ ಪರಿಣಿತರನ್ನು, ವಿವಿಧ ಕ್ಷೇತ್ರಗಳ ಗಣ್ಯರನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವುದರ ಜೊತೆಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಇದೀಗ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ 3 ದಿನಗಳ ಈ ಸಾಂಸ್ಕೃತಿಕ ಸಮ್ಮೇಳನ ಮತ್ತು ಮಕ್ಕಳ ಸಮ್ಮೇಳನ ಇದು ನಡೀತಾ ಇದೆ. ಇವತ್ತು ಸಾಂಕೇತಿಕವಾಗಿ ಬಾಲ ಅಕಾಡೆಮಿಯ ಅಧ್ಯಕ್ಷರಿಂದ ಉದ್ಘಾಟನೆಗೊಂಡಿದೆ. 600 ವಿವಿಧ ಕಲಾವಿದರು ನಾಡಿನ ಮೂಲೆ ಮೂಲೆಗಳಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರು ತಮ್ಮ ಕಲೆಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾಳೆ ಮತ್ತು ನಾಡಿದ್ದು ಕೂಡ ಬೇರೆ ಬೇರೆ ಕಲಾವಿದರು, ಸಾವಿರಾರು ಕಲಾವಿದರು 3 ದಿನಗಳ ಸಮ್ಮೇಳನದಲ್ಲಿ ಬಂದು ಇಡೀ ರಾಜ್ಯದ ಕಲೆ, ಸಾಹಿತ್ಯ,
ಮತ್ತು ನೃತ್ಯ, ಚಿತ್ರಕಲೆ, ವಿವಿಧ ಹಲವಾರು ಕಲೆಗಳ ಸಾಕ್ಷಾತ್ಕಾರವನ್ನು ಈ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಲಿದ್ದಾರೆ. ನೀವೆಲ್ಲ ಈ ಚಾನಲ್ ಮೂಲಕ ಇದನ್ನೆಲ್ಲ ವೀಕ್ಷಿಸಬೇಕು ಮತ್ತು ಇದಕ್ಕೆಲ್ಲ ಸಂಪೂರ್ಣವಾಗಿ ಬೆಂಬಲ ನೀಡಬೇಕು, ಸಹಕಾರ ಕೊಡಬೇಕು. ಈ ಸಂಘಟನೆ ಈ ಕಳೆದ ಎರಡೂವರೆ ದಶಕಗಳಿಂದ ನಡೀತಾ ಇದೆ. ಇದು ಹಲವಾರು ಏಳುಬೇಳುಗಳನ್ನು ಕಂಡರೂ ಕೂಡ ಯಾವುದಕ್ಕೂ ಎದೆಗುಂದದೆ ರಮೇಶ್ ಸುರ್ವೆಯವರು ಅತ್ಯಂತ ಆತ್ಮವಿಶ್ವಾಸದಿಂದ ಈ ಸಂಘಟನೆಯನ್ನು ಬೆಳೆಸಿ ಉಳಿಸಿ ಮುಂದುವರಿಸಿಕೊಂಡು ಹೊಂಟಿದ್ದಾರೆ. ಅವರಿಗೆಲ್ಲ ನಾವು ನೀವು ಕೈ ಜೋಡಿಸಿ ಅವರ ಸಂಘಟನೆಗೆ ನಾವು ಒಂದು ಸಕ್ರಿಯವಾಗಿ ಪಾಲ್ಗೊಂಡು ತನ್ಮೂಲಕ ಆ ಸಂಸ್ಥೆಯನ್ನು ಇನ್ನಷ್ಟು ಬೆಳೆಸಿ ನಾಡಿನ ಸೇವೆ ಮಾಡಲು ಒಂದು ದೊಡ್ಡ ಸಂಸ್ಥೆಯಾಗಿ ಅಭಿವೃದ್ಧಿ ಮಾಡೋಣ ಅಂತೇಳಿ ಹೇಳಿ ನನ್ನ ನಾಲ್ಕು ಮತಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ. ನಿಮ್ಮ ಪುಟ್ಕವರಿಗೆ ಅನುವು ಮಾಡ್ತಾ ಇರೋದು. ಎಲ್ಲಿ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ರವೀಂದ್ರ ಕಲಾಕ್ಷೇತ್ರಕ್ಕೆ. ಇಲ್ಲಿ ಸುರ್ವೆ ಸರ್ ಒಂದು ಫಂಕ್ಷನ್ ಇದೆ, ಸುರ್ವೆ ಪತ್ರಿಕೆ ಅಂತಲೇ, ತುಂಬ ಪ್ರಸಿದ್ಧವಾದ ಪತ್ರಿಕೆ. ಒಂದು ಹೆಸರಲ್ಲಿ ಪತ್ರಿಕೆ ನಡೆಸೋದು ಭಾರಿ ಕಷ್ಟ. ಅದರಲ್ಲೂ ಸುರ್ವೆ ಅಂತ ಒಂದು ಊರವರು ಸುರ್ವೆ ಅಂತಲೇ ಇಟ್ಕೊಂಡು ಸುರ್ವೆ ಪತ್ರಿಕೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಮಕ್ಕಳ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಇವತ್ತಿಂದ 3 ದಿನ ನಡೆಯುತ್ತೆ, 24, 25, 26. ಸೊ ಇದು ಉದ್ಘಾಟನೆಗೆ ನಾನು ಗೆಸ್ಟಾಗಿ ಕರೆದಿದ್ರು. ಸೊ ಇದು ನಂದು ಒಂದು ಸಂಸ್ಥೆ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸುರ್ವೆ ಸರು ಸುಮಾರು ನಂಗೆ ಒಂದು 15 ವರ್ಷದಿಂದನೂ ನಂಗೆ ಪರಿಚಯ ಇದ್ದಾರೆ. ನನ್ನ ತಂದೆ ಸ್ಥಾನದಲ್ಲಿದ್ದು ನನಗೆ ತುಂಬ ಪ್ರೋತ್ಸಾಹಿಸ್ತಾರೆ. ಸೊ ಅವರೆಲ್ಲ ಒಂದು ಫಂಕ್ಷನ್ಗಳಿಗೂ ನಾನು ಅಟೆಂಡ್ ಮಾಡ್ತೀನಿ, ಅವ್ರ 3 ದಿನ ಫಂಕ್ಷನ್ಗೂ ನಾನು ಅಟೆಂಡ್ ಮಾಡ್ತೀನಿ. ಹಾಗಾಗಿ ಖುಷಿಯಾಗಿದೆ ಇಲ್ಲಿ ಫಂಕ್ಷನ್ಗೆ ಬಂದಿರೋದು. ಅದು ಮಕ್ಕಳ ಜೊತೆ ನಾನು ಕಳೆದಿದ್ದು ಒಂದು ಸಮಯ ಇದೆಯಲ್ಲ, ಅದು ತುಂಬ ಅಮೂಲ್ಯವಾದದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುರ್ವೆ ಸರ್ಗೆ ಒಳ್ಳೆಯದಾಗಲಿ, ಎಲ್ಲ ನಮ್ಮ ಕನ್ನಡ ಜನತೆಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ನಾನು ಡಾಕ್ಟರ್ ಕಾಸರಗೋಡು ಅಶೋಕ್ ಕುಮಾರ್ ಅಂತ. ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಹಿರಿಯ ಪ್ರಬಂಧಕನಾಗಿ ನಿವೃತ್ತನಾದವನು. ಪ್ರಕೃತ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ, ವಾಗ್ಮಿ, ಸಂಪನ್ಮೂಲ ವ್ಯಕ್ತಿ, ಕಿರುತೆರೆ, ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ದೇನೆ. ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದರೆ, ನಾನು ಸಣ್ಣ ಮಕ್ಕಳಿಂದ ಕಾಲೇಜು ಮಕ್ಕಳವರೆಗೆ ಸಾಹಿತ್ಯದಲ್ಲಿ ಅಭಿರುಚಿ ಹುಟ್ಟಿಸುವ ಹಾಗೆ ನಾನು ಅನೇಕ ಕಮ್ಮಟಗಳನ್ನು ಏರ್ಪಡಿಸಿದ್ದೇನೆ. ಈಗಾಗಲೇ ಸುಮಾರು 100ಕ್ಕಿಂತಲೂ ಹೆಚ್ಚಿನ ಕಮ್ಮಟಗಳನ್ನು ನಾನು ಏರ್ಪಡಿಸಿದ್ದೇನೆ. ನಮ್ಮ ಮಕ್ಕಳನ್ನು ಕೇಳಿದರೆ, ನೀನು ಏನಾಗ್ತೀಯಪ್ಪ ಅಂತ ಕೇಳಿದರೆ, ಅವರು ಹೇಳುವ ಮಾತು ಒಂದೇ, ನಾನು ಡಾಕ್ಟರ್ ಆಗ್ತೇನೆ, ಇಂಜಿನಿಯರ್ ಆಗ್ತೇನೆ ಎಂಬುದಾಗಿ. ಇದನ್ನು ಬಿಟ್ಟು ನಾನೊಬ್ಬ ಸಾಹಿತಿ ಆಗ್ತೇನೆ, ಒಬ್ಬ ಕವಿ ಆಗ್ತೇನೆ, ಒಬ್ಬ ಕಾದಂಬರಿಕಾರನಾಗ್ತೇನೆ ಎಂಬುದಾಗಿ ಅವರ ಬಾಯಿಯಲ್ಲಿ ಬರುವುದಿಲ್ಲ. ನಮ್ಮ ಪೋಷಕರು ಕೂಡ ಹಾಗೆ, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಬಯಸ್ತಾರಲ್ಲದೆ, ನಮ್ಮ ಮಕ್ಕಳು ಒಬ್ಬ ಒಳ್ಳೆಯ ಕಲಾವಿದನಾಗಬೇಕು, ಒಬ್ಬ ಸಾಹಿತಿ ಆಗಬೇಕು ಅಂತ ಅವರು ಬಯಸುವುದಿಲ್ಲ. ನಾನು ಕಮ್ಮಟದಲ್ಲಿ ಮಕ್ಕಳಿಗೆ ಇದರ ಬಗ್ಗೆ ಒತ್ತು ಕೊಡ್ತೇನೆ. ನೋಡಿ ಮಕ್ಕಳೇ, ನಮ್ಮ ಹೆಸರು ಶಾಶ್ವತವಾಗಿರುವುದು ಯಾವಾಗ ಅಂತ ಹೇಳಿದರೆ, ನಾವು ಒಬ್ಬ ಸಾಹಿತಿಯಾಗಿದ್ದರೆ ಮಾತ್ರ. ಈ ಜಗತ್ತಿನಲ್ಲಿ ಸತ್ತ ಮೇಲೆ ಕೂಡ ಒಬ್ಬರು ಜನರ ನಾಲಿಗೆಯಲ್ಲಿ, ಹೃದಯದಲ್ಲಿ ಬದುಕುತ್ತಾರೆ ಅಂತ ಆದರೆ ಅದು ಸಾಹಿತಿ ಮಾತ್ರ. ಸಾಹಿತಿಗೆ ಸಾವಿಲ್ಲ, ಸಾಹಿತಿ ಅಜರಾಮರ. ಹಾಗಾಗಿ ನಾವು ಸಾಹಿತಿ ಆಗಬೇಕು. ಸಾಹಿತ್ಯದಿಂದ ನಾವು ಅನೇಕ ರೀತಿಯ ಜನಸೇವೆಗಳನ್ನು ಕೂಡ ಮಾಡಬಹುದು. ಇದನ್ನು ನಾನು ಕಮ್ಮಟದಲ್ಲಿ ಮಕ್ಕಳಿಗೆ ಹೇಳಿಕೊಟ್ಟು, ಕಮ್ಮಟದಲ್ಲಿ ಮಕ್ಕಳನ್ನು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಚುಟುಕು ಕವಿಗಳಾಗಿ ನಾನು ಒಂದು ನಿರ್ಮಾಣವನ್ನು ಮಾಡಿದ್ದೇನೆ. ಮತ್ತು ನನಗೆ ಅನೇಕ ಕಡೆ ಕೆಲವು ಚಿಕ್ಕ ಪುಟ್ಟ ಸನ್ಮಾನಗಳು ಬಂದಿವೆ. ಒಂದು ದೊಡ್ಡ ರೀತಿಯ ಸನ್ಮಾನಕ್ಕೆ ನನ್ನನ್ನು ಚುನಾಯಿಸಿದವರು, ಆರಿಸಿದವರು ಬಹುಶಃ ರಮೇಶ್ ಸುರ್ವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಳೆಮರೆಯ ಕಾಯಿಯಾಗ ಇದ್ದ ನನ್ನ ಪ್ರತಿಭೆಯನ್ನು ಗುರುತಿಸಿ ರಮೇಶ್ ಸುರ್ವೆಯವರು ನನಗೆ ಅನೇಕ ಸಂದರ್ಭಗಳಲ್ಲಿ ಅವರು ನನಗೆ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ಇತ್ತೀಚೆಗೆ ಪುಣೆಯಲ್ಲಿ ನಡೆದಿರುವಂತಹ March 17 ಅಣ್ಣಾಬಾಹು ಸಾಟೆ ಸಭಾಂಗಣದಲ್ಲಿ ನಡೆದಿರುವಂತಹ ಸಭಾಂಗಣದಲ್ಲಿ ನನಗೆ ಸಮಾಜ ಸೇವೆಗೆ ಬೇಕಾಗಿ, ಸಾಹಿತ್ಯ ಮತ್ತು ಕಲಾ ಸೇವೆ ಮಾಡುವುದಕ್ಕೆ ಬೇಕಾಗಿ ನನಗೆ ಗೌರವ ಡಾಕ್ಟರೇಟನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಅಂತಹ ಗೌರವ ಡಾಕ್ಟರೇಟನ್ನು ಪಡೆದಿರುವುದಕ್ಕೆ ನನ್ನನ್ನು ಇಲ್ಲಿ ಕರೆದು ನನಗೆ ಭಾರತ ವಿಕಾಸ ರತ್ನ ಹಾಗೂ ಅಭಿನಂದನೆಯನ್ನು ಶ್ರೀ ರಮೇಶ್ ಸುರ್ವೆಯವರು ಮಾಡಲಿಕ್ಕಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ.
ನಾನು ಡಾಕ್ಟರ್ ರಾಜೇಂದ್ರ ಎಸ್ ಗಡಾದ್ ಅಂತೇಳಿ ಭಾರತ ರತ್ನ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ತನ್ನ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಅಖಿಲ ಕರ್ನಾಟಕ 9ನೆಯ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದ ಸರ್ವಾಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಿರೋದರಿಂದ ಇವತ್ತು ಈ ಸಮ್ಮೇಳನದ ಅಧ್ಯಕ್ಷನಾಗಿ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಾದರೆ ಇವತ್ತು ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರ ಇದು ಮಕ್ಕಳಿಂದ ಮತ್ತು ಜನರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂತಹ ಒಂದು ಕ್ಷೇತ್ರ. ಆ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳನ್ನು ಮಕ್ಕಳ ಸಾಹಿತ್ಯ ಲೋಕದ ಮತ್ತು ಸಾಂಸ್ಕೃತಿಕ ಲೋಕದ ಗಣ್ಯರನ್ನು ಮುಖ್ಯವಾಹಿನಿಗೆ ತರಬೇಕಾಗಿರುವ ಹಿನ್ನೆಲೆಯಲ್ಲಿ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದ ಜವಾಬ್ದಾರಿ ಭಾಳ ಅತ್ಯವಶ್ಯಕ. ಆ ಹಿನ್ನೆಲೆಯಲ್ಲಿ ನಿಜವಾಗಿರ್ತಕ್ಕಂತಹ ಮಕ್ಕಳ ಪ್ರತಿಭೆಗಳು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಮ್ಮ ನಗರ ಪ್ರದೇಶದಲ್ಲಿ ಅನೇಕ ಮಕ್ಕಳಿದ್ದಾರೆ. ಮಕ್ಕಳ ಸರ್ವತೋಮುಖ ವಿಕಾಸಕ್ಕಾಗಿ ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿಯೇ ಹುಟ್ಟಿಕೊಂಡಿರ್ತಕ್ಕಂಥ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯ ಸಹಯೋಗದಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಈ ಸಮ್ಮೇಳನವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ನಿಜಕ್ಕೂ ಭಾಳ ಸಂತೋಷದ ಸಂಗತಿ ಅಂದರೆ ಈ 9ನೆಯ ಸಮ್ಮೇಳನಕ್ಕೆ ನಾನು ಸರ್ವಾಧ್ಯಕ್ಷನಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಕಳೆದ 3.5 ದಶಕಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳಿಗೆ ಅನೇಕ ಸಾಹಿತ್ಯದ ಕೃತಿಗಳನ್ನು ಸೇರಿದಂತೆ ಸಾಹಿತ್ಯದ ವಿವಿಧ ಕೃತಿಗಳನ್ನು ನಾನು ಈಗಾಗಲೇ ಬರೆದಿದ್ದೇನೆ. ಅನೇಕ ಪುಸ್ತಕಗಳಿಗೆ ಕರ್ನಾಟಕ ಸರ್ಕಾರದ ಬಾಲ ವಿಕಾಸ ಅಕಾಡೆಮಿಯ ಪ್ರಶಸ್ತಿಯಾಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಪ್ರಶಸ್ತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳು ನೀಡಿರ್ತಕ್ಕಂಥ ಡಾಕ್ಟರ್ ಹರಡೇಕರ್ ಮಂಜಪ್ಪ ಪ್ರಶಸ್ತಿ, ಡಾಕ್ಟರ್ ಬಾಲ್ಕಿ ಚನ್ನಬಸವ ಪಟ್ಟದೇವರ ಪ್ರಶಸ್ತಿ, ಗುರು ಪುಟ್ಟರಾಜ ಪುರಸ್ಕಾರ, ಹೀಗೆ ಹಲವಾರು ಪ್ರಶಸ್ತಿಗಳು ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕಾಗಿ ಸಂದಿವೆ. ಮಕ್ಕಳ ಸಾಹಿತ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಡಾಕ್ಟರೇಟ್ ಪಡೆಯುವ ಮೂಲಕ ಮಕ್ಕಳ ಸಾಹಿತ್ಯ ಮತ್ತು ಸಂಶೋಧನೆ ಕುರಿತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 2000 ಇಸವಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದೆ. ಮಕ್ಕಳ ಸಾಹಿತ್ಯದ ಸಂಶೋಧನೆಯನ್ನು ಅಲ್ಲಿಂದ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಜನ ಹಿರಿಯರು ಮಕ್ಕಳ ಸಾಹಿತ್ಯಗಳು ನನ್ನನ್ನು ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ. ಅನೇಕವಾಗಿರ್ತಕ್ಕಂಥ ಮಕ್ಕಳ ಸಾಹಿತ್ಯದಲ್ಲಿ ಹೊಸ ಹೊಸ ಪ್ರಕಾರಗಳನ್ನು, ಉದಾಹರಣೆಗೆ ಹೇಳೋದಾದರೆ ಮಕ್ಕಳ ವಚನಗಳು ಅಂತಕ್ಕಂಥ ಹೊಸ ಪ್ರಕಾರವನ್ನು ನಾನು ಪ್ರಾರಂಭ ಮಾಡಿದೆ. ಮಕ್ಕಳಿಗೆ ಆಧುನಿಕ ರೀತಿಯಲ್ಲಿ ಬರೆದಿರ್ತಕ್ಕಂಥ ಆಧುನಿಕ ವಚನಗಳ ಹಾಗೆ ಮಕ್ಕಳ ವಚನಗಳನ್ನು ಕೂಡ ಪ್ರಾರಂಭ ಮಾಡಿದೆ. ಅದು ದಾರಿದೀಪ ಅಂತಕ್ಕಂಥದ್ದಾಗಿರ್ಬೋದು, ವಚನ ವಿಕಾಸ ಅಂತಕ್ಕಂಥ ಒಂದು ವಚನ ಸಂಕಲನಗಳಲ್ಲಿ ಆ ಎಲ್ಲ ವಚನಗಳು ಪ್ರಕಟವಾಗಿವೆ. ಮಕ್ಕಳ ಕಿರುನಾಟಕಗಳು, ಮಕ್ಕಳ ಶಿಶುಪ್ರಾಸಗಳು, ವಿಶೇಷವಾಗಿ ಜನಪದ ಶಿಶುಪ್ರಾಸಗಳನ್ನು, ಮಕ್ಕಳ ಆಟಗಳನ್ನು, ಅವುಗಳ ಸೊಗಡಿನೊಂದಿಗೆ ಸುಮಾರು 1000ಕ್ಕೂ ಹೆಚ್ಚು ಶಿಶುಪ್ರಾಸ ಹಾಗೂ ಮತ್ತು ವಚನಗಳನ್ನು ಮತ್ತು ಮಕ್ಕಳಿಗಾಗಿ ನಾನು ಬರೆದಿರ್ತಕ್ಕಂಥ ಅನೇಕ ಕಥೆಗಳನ್ನು ಈಗಾಗಲೇ ಗದುಗಿನ ಸಂಗಮ ಪ್ರಕಾಶನ ಸುಮಾರು 30-35 ಕೃತಿಗಳಲ್ಲಿ ಅವುಗಳನ್ನೆಲ್ಲ ಹೊರತಂದಿದೆ. ಹಲವಾರು ಪ್ರಶಸ್ತಿಗಳು ಕೂಡ ಆ ಪುಸ್ತಕಗಳಿಗೆ ಸಂದಿದೆ. ಸಮ್ಮೇಳನದ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಮತ್ತು ಮಕ್ಕಳ ಸಾಹಿತ್ಯ ಲೋಕದ ಒಂದು ಅನೇಕ ಜನರಿಗೆ ಇಲ್ಲಿ ವೇದಿಕೆಯ ಅವಕಾಶವನ್ನು ಒದಗಿಸಿಕೊಡುವ ಮೂಲಕ ಅವರಿಗೆ ಪೂರಕವಾಗಿರ್ತಕ್ಕಂಥ ಪ್ರೋತ್ಸಾಹದ ವಾತಾವರಣವನ್ನು ಮಾನ್ಯ ರಮೇಶ್ ಸುರ್ವೆ ಅವರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ನಮ್ಮ ನಾಡಿನಾದ್ಯಂತವಾಗಿ ಬಂದಿರತಕ್ಕಂತಹ ಮಕ್ಕಳ ಕವಿಗಳನ್ನು, ಬಾಲ ಕಲಾವಿದರನ್ನು ಮತ್ತು ಜನಪದ ಕಲಾವಿದರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಹೃತ್ಪೂರ್ವಕವಾಗಿ ಅವರನ್ನು ಗೌರವಿಸ್ತಾ ಮತ್ತು ನಾಟಕೋತ್ಸವ, ಸಂಗೀತೋತ್ಸವ ಈ ಸಮ್ಮೇಳನದ ಅಂಗವಾಗಿ ಜರುಗ್ತಾ ಇದ್ದೇವೆ. ಸಾಧಕರಿಗೆ ಸನ್ಮಾನ ಜರುಗ್ತಾ ಇದ್ದೇವೆ. ಆ ಎಲ್ಲ ಕಾರ್ಯಕ್ರಮಗಳು ಸಮ್ಮೇಳನದ ನಿಮಿತ್ತ ಜರುಗ್ತಾ ಇದ್ದೇವೆ. ಆ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಪಾಲ್ಗೊಂಡು ಪ್ರೋತ್ಸಾಹಿಸಬೇಕು ಅಂತಕ್ಕಂಥದ್ದನ್ನು ಸಮ್ಮೇಳನ ಸರ್ವಾಧ್ಯಕ್ಷನಿಗಾಗಿ ನಾನು ತಮ್ಮೊಂದಿಗೆ ಕರೆ ನೀಡ್ತಾ ಸಮ್ಮೇಳನದ ಯಶಸ್ಸನ್ನು ನಾ ಕೋರ್ತಾ ಇದ್ದೀನಿ. ನಾನು ಡಾಕ್ಟರ್ ರಾಜೇಂದ್ರ ಎಸ್ ಗಡಾದ್ ಅಂತೇಳಿ ಭಾರತ ರತ್ನ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಾನ ತನ್ನ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಅಖಿಲ ಕರ್ನಾಟಕ 9ನೆಯ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದ ಸರ್ವಾಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಿರೋದರಿಂದ ಇವತ್ತು ಈ ಸಮ್ಮೇಳನದ ಅಧ್ಯಕ್ಷನಾಗಿ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಾದರೆ ಇವತ್ತು ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರ ಇದು ಮಕ್ಕಳಿಂದ ಮತ್ತು ಜನರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂತಹ ಒಂದು ಕ್ಷೇತ್ರ. ಆ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳನ್ನು ಮಕ್ಕಳ ಸಾಹಿತ್ಯ ಲೋಕದ ಮತ್ತು ಸಾಂಸ್ಕೃತಿಕ ಲೋಕದ ಗಣ್ಯರನ್ನು ಮುಖ್ಯವಾಹಿನಿಗೆ ತರಬೇಕಾಗಿರುವ ಹಿನ್ನೆಲೆಯಲ್ಲಿ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನದ ಜವಾಬ್ದಾರಿ ಭಾಳ ಅತ್ಯವಶ್ಯಕ. ಆ ಹಿನ್ನೆಲೆಯಲ್ಲಿ ನಿಜವಾಗಿರ್ತಕ್ಕಂತಹ ಮಕ್ಕಳ ಪ್ರತಿಭೆಗಳು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಮ್ಮ ನಗರ ಪ್ರದೇಶದಲ್ಲಿ ಅನೇಕ ಮಕ್ಕಳಿದ್ದಾರೆ. ಮಕ್ಕಳ ಸರ್ವತೋಮುಖ ವಿಕಾಸಕ್ಕಾಗಿ, ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿಯೇ ಹುಟ್ಟಿಕೊಂಡಿರ್ತಕ್ಕಂಥ ಕರ್ನಾಟಕ
ಬಾಲ ವಿಕಾಸ ಅಕಾಡೆಮಿಯ ಸಹಯೋಗದಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಈ ಸಮ್ಮೇಳನವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ನಿಜಕ್ಕೂ ಭಾಳ ಸಂತೋಷದ ಸಂಗತಿ ಅಂದರೆ ಈ 9ನೆಯ ಸಮ್ಮೇಳನಕ್ಕೆ ನಾನು ಸರ್ವಾಧ್ಯಕ್ಷನಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಕಳೆದ 3.5 ದಶಕಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳಿಗೆ ಅನೇಕ ಸಾಹಿತ್ಯದ ಕೃತಿಗಳನ್ನು ಸೇರಿದಂತೆ ಸಾಹಿತ್ಯದ ವಿವಿಧ ಕೃತಿಗಳನ್ನು ನಾನು ಈಗಾಗಲೇ ಬರೆದಿದ್ದೇನೆ. ಅನೇಕ ಪುಸ್ತಕಗಳಿಗೆ ಕರ್ನಾಟಕ ಸರ್ಕಾರದ ಬಾಲ ವಿಕಾಸ ಅಕಾಡೆಮಿಯ ಪ್ರಶಸ್ತಿಯಾಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಪ್ರಶಸ್ತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳು ನೀಡಿರ್ತಕ್ಕಂಥ ಡಾಕ್ಟರ್ ಹರಡೇಕರ್ ಮಂಜಪ್ಪ ಪ್ರಶಸ್ತಿ, ಡಾಕ್ಟರ್ ಬಾಲ್ಕಿ ಚನ್ನಬಸವ ಪಟ್ಟದೇವರ ಪ್ರಶಸ್ತಿ, ಗುರು ಪುಟ್ಟರಾಜ ಪುರಸ್ಕಾರ, ಹೀಗೆ ಹಲವಾರು ಪ್ರಶಸ್ತಿಗಳು ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕಾಗಿ ಸಂದಿವೆ. ಮಕ್ಕಳ ಸಾಹಿತ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಡಾಕ್ಟರೇಟ್ ಪಡೆಯುವ ಮೂಲಕ ಮಕ್ಕಳ ಸಾಹಿತ್ಯ ಮತ್ತು ಸಂಶೋಧನೆ ಕುರಿತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 2000 ಇಸವಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದೆ. ಮಕ್ಕಳ ಸಾಹಿತ್ಯದ ಸಂಶೋಧನೆಯನ್ನು ಅಲ್ಲಿಂದ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಜನ ಹಿರಿಯರು ಮಕ್ಕಳ ಸಾಹಿತ್ಯಗಳನ್ನು ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ. ಅನೇಕವಾಗಿರ್ತಕ್ಕಂಥ ಮಕ್ಕಳ ಸಾಹಿತ್ಯದಲ್ಲಿ ಹೊಸ ಹೊಸ ಪ್ರಕಾರಗಳನ್ನು, ಉದಾಹರಣೆಗೆ ಹೇಳೋದಾದರೆ ಮಕ್ಕಳ ವಚನಗಳು ಅಂತಕ್ಕಂಥ ಹೊಸ ಪ್ರಕಾರವನ್ನು ನಾನು ಪ್ರಾರಂಭ ಮಾಡಿದೆ. ಮಕ್ಕಳಿಗೆ ಆಧುನಿಕ ರೀತಿಯಲ್ಲಿ ಬರೆದಿರತಕ್ಕಂಥ ಆಧುನಿಕ ವಚನಗಳ ಹಾಗೆ ಮಕ್ಕಳ ವಚನಗಳನ್ನು ಕೂಡ ಪ್ರಾರಂಭ ಮಾಡಿದೆ. ಅದು ದಾರಿದೀಪ ಅಂತಕ್ಕಂಥದ್ದಾಗಿರ್ಬೋದು, ವಚನ ವಿಕಾಸ ಅಂತಕ್ಕಂಥ ಒಂದು ವಚನ ಸಂಕಲನಗಳಲ್ಲಿ ಆ ಎಲ್ಲ ವಚನಗಳು ಪ್ರಕಟವಾಗಿವೆ. ಮಕ್ಕಳ ಕಿರುನಾಟಕಗಳು, ಮಕ್ಕಳ ಶಿಶುಪ್ರಾಸಗಳು, ವಿಶೇಷವಾಗಿ ಜನಪದ ಶಿಶುಪ್ರಾಸಗಳನ್ನು, ಮಕ್ಕಳ ಆಟಗಳನ್ನು, ಅವುಗಳ ಸೊಗಡಿನೊಂದಿಗೆ ಸುಮಾರು 1000ಕ್ಕೂ ಹೆಚ್ಚು ಶಿಶುಪ್ರಾಸ ಹಾಗೂ ಮತ್ತು ವಚನಗಳನ್ನು ಮತ್ತು ಮಕ್ಕಳಿಗಾಗಿ ನಾನು ಬರೆದಿರ್ತಕ್ಕಂಥ ಅನೇಕ ಕಥೆಗಳನ್ನು ಈಗಾಗಲೇ ಗದುಗಿನ ಸಂಗಮ ಪ್ರಕಾಶನ ಸುಮಾರು 30-35 ಕೃತಿಗಳಲ್ಲಿ ಅವುಗಳನ್ನೆಲ್ಲ ಹೊರತಂದಿದೆ. ಹಲವಾರು ಪ್ರಶಸ್ತಿಗಳು ಕೂಡ ಆ ಪುಸ್ತಕಗಳಿಗೆ ಸಂದಿದೆ. ಸಮ್ಮೇಳನದ ಸಂದರ್ಭದಲ್ಲಿ ಮಕ್ಕಳ ಸಾಹಿತ್ಯ ಮತ್ತು ಮಕ್ಕಳ ಸಾಹಿತ್ಯ ಲೋಕದ ಒಂದು ಅನೇಕ ಜನರಿಗೆ ಇಲ್ಲಿ ವೇದಿಕೆಯ ಅವಕಾಶವನ್ನು ಒದಗಿಸಿಕೊಡುವ ಮೂಲಕ ಅವರಿಗೆ ಪೂರಕವಾಗಿರ್ತಕ್ಕಂಥ ಪ್ರೋತ್ಸಾಹದ ವಾತಾವರಣವನ್ನು ಮಾನ್ಯ ರಮೇಶ್ ಸುರ್ವೆ ಅವರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ನಮ್ಮ ನಾಡಿನಾದ್ಯಂತವಾಗಿ ಬಂದಿರತಕ್ಕಂತಹ ಮಕ್ಕಳ ಕವಿಗಳನ್ನು, ಬಾಲ ಕಲಾವಿದರನ್ನು ಮತ್ತು ಜನಪದ ಕಲಾವಿದರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಹೃತ್ಪೂರ್ವಕವಾಗಿ ಅವರನ್ನು ಗೌರವಿಸ್ತಾ ಮತ್ತು ನಾಟಕೋತ್ಸವ, ಸಂಗೀತೋತ್ಸವ ಈ ಸಮ್ಮೇಳನದ ಅಂಗವಾಗಿ ಜರುಗ್ತಾ ಇದ್ದೇವೆ. ಸಾಧಕರಿಗೆ ಸನ್ಮಾನ ಜರುಗ್ತಾ ಇದ್ದೇವೆ. ಆ ಎಲ್ಲ ಕಾರ್ಯಕ್ರಮಗಳು ಸಮ್ಮೇಳನದ ನಿಮಿತ್ತ ಜರುಗ್ತಾ ಇದ್ದೇವೆ. ಆ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಪಾಲ್ಗೊಂಡು ಪ್ರೋತ್ಸಾಹಿಸಬೇಕಂತಕ್ಕಂಥದ್ದನ್ನು ಸಮ್ಮೇಳನ ಸರ್ವಾಧ್ಯಕ್ಷನಿಗಾಗಿ ನಾನು ತಮ್ಮೊಂದಿಗೆ ಕರೆ ನೀಡುತ್ತಾ ಸಮ್ಮೇಳನದ ಯಶಸ್ಸನ್ನು ನಾನು ಕೋರ್ತಾ ಇದ್ದೀನಿ.